ಏನು ಕಲ್ಗಿರಿತಿದ್ಯಾ? ಅಯ್ಯೋ, ಅಲ್ಲಿಗಿರಿದೆ ಇನ್ನೇನು ಮಾಡೋಕ್ಕಾಗತ್ತೆ ದೇವಿ. ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಹೆಣ್ಮಕ್ಳು ಯಾವ ಥರ ಇದ್ದಾರೆ ಅನ್ನೋದನ್ನು ಹಂಗೆ ಹಸಿ ಹಸಿಯಾಗಿ ತೋರಿಸ್ತಾ ಇದ್ದಾರೆ. ಅದನ್ನು ನೋಡಿ ಖುಷಿಯಾಗದೇ ಇರುತ್ತಾ? ಹೆಣ್ಮಕ್ಳ ಬಣ್ಣ ಎಂಥದ್ದು ಅಂತ ನಮಗೀಗೀಗ ಗೊತ್ತಾಗ್ತಾ ಇದೆ. ಅದಕ್ಕೆ ಇಷ್ಟೊಂದು ಖುಷಿ. ಅಷ್ಟೊಂದೇನು ಹಲ್ಕಿರಿ ಬೇಡ. ನಾವು ಹೆಂಗೆ ಇದ್ರು ನೀವು ಕೊನೆಗೆ ಹೆಣ್ಮಕ್ಳಿಗೆ ಲೈನ್ ಹೊಡಿಬೇಕು. ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆ ಬರ, ಏನು ಮಾಡೋಕ್ಕಾಗತ್ತೆ? ಆ ಹೋಗ್ಲಿ, ಈಗ ನಾನು ಏನೋ ಕೇಳ್ತೀನಿ, ಅದು ಕರೆಕ್ಟಾಗಿರೋ ಉತ್ತರಗಳನ್ನ ಕೊಡ್ತೀಯಾ? A for apple, B for ball, C for cat, E for egg, F for yappa, F for fish, H for honeybee, I for ice cream, R for rabbit, S for ಏನೋ ಅದು. ಅದು ಅಲ್ಲ ಅವನು. ಮತ್ತೆ ಸೆವೆನ್ 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 ಅವನಾ? ಮತ್ತಿನ್ಯಾರು ಸೆವೆನ್ನು? ಹಿಸ್ ಅ ಲಿಟಲ್ ಮ್ಯಾನ್ ಗೆಟ್ ಇಟ್ ಸ್ಟ್ಯಾನ್ ಸೆಕೆ ಬೆಕೆ ದೆನ್ ದೇವಿ ಪಟ್ರೇಲೋಸ್ ಪದ್ಮ ಹಾಗೆ ಕಾಲಾಯ ತಸ್ಮೈ ನಮಃ ಅನ್ನೋ ಒಂದು ಚಿತ್ರನ ನಿರ್ದೇಶನ ಮಾಡಿದಂತಹ ಚಂದ್ರಶೇಖರ್ ಶ್ರೀವಾತ್ಸವ ಅವರು ಈ ಸವೆನ್ ಅನ್ನೋ ಒಂದು ಚಿತ್ರನ ನಿರ್ದೇಶನ ಮಾಡಿ ಅದ್ರ ಜೊತೆಗೇನೆ ಈ ಒಂದು ಚಿತ್ರದಲ್ಲಿ ಅವರೇ ನಾಯಕ ನಟರಾಗ್ಬಿಟ್ಟಿದಾರಲ್ಲ. ಅಲ್ಲ ದೇವಿ, ಅವ್ರು ಯಾಕೆ ಬೇಕಾಗಿತ್ತು? ಹಾ, ಅಲ್ಲ ಡೈರೆಕ್ಷನ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು, ಅದು ಬಿಟ್ಬಿಟ್ಟು ಅವರು ಹೀರೋ ಆಗ್ಬಿಟ್ಟಿದಾರಲ್ಲ, ಏನು ಪ್ರೇಮ್ ಅವ್ರನ್ನ ಉಪೇಂದ್ರ ಅವ್ರನ್ನ ಫಾಲೋ ಗೆಲ್ಲ ಏನಾದರೂ ಮಾಡ್ತವ್ರ? ಅಲ್ಲ ಕೇಳಿದ್ನಪ್ಪ, ಡೈರೆಕ್ಟ್ರು ಹೀರೋಗಳಾಗ್ಬಿಟ್ರೆ ಹೀರೋಗಳ ಗತಿ ಏನು ಅಂತ ನಿನಗೆ ಯಾಕೆ ಅಷ್ಟು ಫೀಲು? ಫಸ್ಟ್ ಆಫ್ ಆಲ್ ಈ ಸ್ಕ್ರಿಪ್ಟ್ ನ ತಗೊಂಡು ಅವರು ಸಾಕಷ್ಟು ಎಸ್ಟಾಬ್ಲಿಷ್ ಆರ್ಟಿಸ್ಟ್ ಹತ್ರ ಅಪ್ರೋಚ್ ಮಾಡಿದ್ರು, ಆದ್ರೆ ಯಾರು ಕೂಡ ಸಕಾರಾತ್ಮಕವಾಗಿ ರೆಸ್ಪಾನ್ಸ್ ಕೊಟ್ಟಿಲ್ಲ. ಆಗ ಸಾಕಷ್ಟು ಮನನೊಂದು. ಈಗ ಸ್ಟಾರ್ ಮೇಕರ್ ಎಲ್ಲ ಯಾರು? ಡೈರೆಕ್ಟರ್ಸ್ ಇದ್ದಾರೆ. ಸ್ಟಾರ್ ನ ಕ್ರಿಯೇಟ್ ಮಾಡೋದು ಅವರೇ, ಒಳ್ಳೆ ಪ್ಲಾಟ್ಫಾರ್ಮ್ ಕೊಡೋದು ಅವರೇ. ಸೊ ಅದಕ್ಕೋಸ್ಕರ ತಮ್ಮಲ್ಲಿರುವಂತಹ ಒಂದು ಮನಸ್ಸಿನಲ್ಲಿರುವಂತಹ ಆಸೆ ಆಕಾಂಕ್ಷೆಗಳು, ಒಬ್ಬ ಒಳ್ಳೆ ಎಸ್ಟಾಬ್ಲಿಷ್ ಸ್ಟಾರ್ ಯಾವ ರೀತಿ ಅದನ್ನ ಪರ್ಫಾರ್ಮ್ ಮಾಡಬಹುದು ಅಂತ ಅನಿಸಿಕೆ ಇತ್ತು, ಮನಸ್ಸಿದ್ರೆ ಮಾರ್ಗ ಅಂತ ತಾವೇ ಅದನ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಅಲ್ಲ ದೇವಿ, ಸ್ಟಾರ್ಗಳು ಅವ್ರಿಗೆ ಡೇಟ್ಸ್ ಕೊಡಲಿಲ್ಲ ಅಂದ್ಬಿಟ್ಟು ಅವರು ಹೀರೋ ಆಗ್ಬಿಟ್ಟಿದಾರಲ್ಲ, ಇದು ಯಾವ ಸೀಮೆ ನ್ಯಾಯ? ಅವರಿಗೆ ಸ್ಟಾರ್ಗಳು ಡೇಟ್ ಕೊಡದೇ ಇದ್ರೇನಂತೆ ಇವರು ಹೊಸ ನಾಯಕ ನಟರಿಗೆ ಅಂದರೆ ನನ್ನಂಥವ್ರಿಗೆ ಅವಕಾಶ ಕೊಡ್ಬೋದಾಗಿತ್ತಲ್ಲ, ನಮ್ಮಂಥವ್ರನ್ನ ಅವ್ರು ಸ್ಟಾರ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಆ ಥರ ಮಾಡಲಿಲ್ಲ? ಥ್ಯಾಂಕ್ ಗಾಡ್ ಹಂಗೆ ಮಾಡಿಲ್ಲ. ನಿಮ್ಮತಿಗಿಂತ ಅವರೇ ಎಷ್ಟು ಚೆನ್ನಾಗಿದ್ದಾರೆ. ಡಿ ಫಾರ್ ಡೋರ್, ಸಿ ಫಾರ್ ಕ್ಯಾಟ್, ಎಲ್ ಫಾರ್ ಲುಕ್, K for kick, D for door, C for care. ಎದುರಲ್ಲಿ ನಿಂತೋರ್ನ ಗುರೈಸಿ ನೋಡೋರ್ನ ಮೂಟೆ ಕಟ್ಟಿ ಹೂತಾಕು ಅದೇ ರೌಡಿಸಂ. ಎದುರಲ್ಲಿ ನಿಂತೋರ್ನ ಗುರೈಸಿ ನೋಡೋರ್ನ ಮೂಟೆ ಕಟ್ಟಿ ಹೂತಾಕು ಅದೇ ರೌಡಿಸಂ. Yes, for seven. ಅಲ್ಲ ದೇವಿ, ಅವ್ರು ಆಕ್ಟ್ ಮಾಡಿದ್ದಾರೆ ಅನ್ನೋ ಒಂದು ವಿಷಯ ಓಕೆ ಒಪ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಏನಷ್ಟು ಇದ್ರಾಗಿ ಆಕ್ಟ್ ಮಾಡಿಲ್ಲ, ತುಂಬಾ ಚೆನ್ನಾಗಿ ಅವರು ಆ ಒಂದು ಪಾತ್ರಕ್ಕೆ ಸೂಟ್ ಆಗಿದ್ದಾರೆ, ಅದು ಒಪ್ಪುವಂತ ಮಾತೆ. ಅದ್ರ ಜೊತೆಗೆ ಇನ್ನೊಂದು ಒಪ್ಪುವಂತ ಮಾತು ಏನಪ್ಪಾ ಅಂದ್ರೆ, ಒಂದು ಚಿತ್ರದ ಕತೆ ದೇವಿ, ವಾಟ್ ಎ ಬ್ಯೂಟಿಫುಲ್ ಕತೆ, ಐ ಲೈಕ್ ಇಟ್. ಯಾ, ಪಾಸಿಟಿವ್ ಹೇಳ್ತಿದ್ಯಾ? ಮತ್ತಿನ್ನೇನು, ಅವರು ಹುಡುಗಿರ ಬಗ್ಗೆ ಅಷ್ಟು ಪಾಸಿಟಿವ್ ಆಗಿ ಹೇಳಿದರೆ, ಈ ಹುಡುಗಿರು ಅನ್ನೋರು ಎಷ್ಟು ಸ್ವಾರ್ಥಿ, ಈ ಹುಡುಗಿರು ತಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ನಮ್ಮಂತ ಹುಡುಗರನ್ನ ಯಾವ ತರ ಯೂಸ್ ಮಾಡಿಕೊಂಡು ಡಸ್ಟ್ಬಿನ್ ಬಿಸಾಕ್ತಾರೆ. ಹಲೋ, ಎಕ್ಸ್ಕ್ಯೂಸ್ ಮಿ,
ಯಾಕೆ ನನ್ನೇ ಪಾಯಿಂಟ್ ಔಟ್ ಮಾಡ್ತಿದ್ಯಾ, ಅಲ್ಲಿ ಅಷ್ಟು ಜನ ಇಲ್ವಾ? ಅಲ್ಲ, ಇಲ್ಲಿ ಸದ್ಯಕ್ಕೆ ನನ್ನ ಪಕ್ಕ ಇರೋದು ನೀನೇ ಹುಡುಗಿ, ಅದಕ್ಕೆ ನಿನ್ನೇ ತೋರಿಸ್ತೆ. ಅಲ್ಲಿರೋರೆಲ್ಲ ಒಳ್ಳೆಯವರು, ನನಗೆ ಈಗ ಸದ್ಯಕ್ಕೆ ನಿನ್ನ ಕೆಟ್ಟವಳ ಥರ ಕಾಣಿಸ್ತಾ ಇರೋದು. ಆ ಈ ಹುಡುಗಿ ಅನ್ನೋಳು ತನ್ನ ಒಂದು ಬೇಳೆನ ಬಯಸ್ಕೊಳ್ಳೋದಕ್ಕೆ ಯಾರ್ಯಾರ ಜೊತೆ ಹೆಂಗೆಂಗೆ ಆಡ್ತಾಳೆ ಅನ್ನೋದನ್ನ ಇಲ್ಲಿ ಇಂಚಿಂಚು ಇಂಚಿಂಚು ಅಪ್ಪ ಎಷ್ಟು ಬೋಲ್ಡ್ ಆಗಿ ತೋರಿಸಿದ್ದಾರೆ. ನಿಜಕ್ಕೂ ದೇವಿ ಆ ಒಂದು ಚಿತ್ರದ ಹೀರೋಯಿನ್ ಇದ್ದಾಳಲ್ಲ, ಅವಳು ಎಷ್ಟು ಸ್ವಾರ್ಥಿ ಅನ್ನೋದನ್ನ ಇಲ್ಲಿ ಡೈರೆಕ್ಟರ್ ತುಂಬ ಚೆನ್ನಾಗಿ ಬಿಂಬಿಸಿದ್ದಾರೆ. ಅವಳು ಹೀರೋಗೆ ಯಾವ ಥರ ಮೋಸ ಮಾಡ್ತಾಳೆ ಅನ್ನೋದನ್ನು ಕೂಡ ಇಲ್ಲಿ ಇಂಚಿಂಚು ಹರಿದು ಹರಿದು ತೋರಿಸಿದ್ದಾರೆ. ಐ ಲೈಕ್ ಇಟ್. ನಿಜವಾಗ್ಲೂ ಈ ಒಂದು ವಿಷಯಕ್ಕೋಸ್ಕರ ಡೈರೆಕ್ಟರ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೋದು. ಅಲ್ಲ, ಇತ್ತೀಚೆಗೆ ಯಾಕೆ ಕನ್ನಡ ಇಂಡಸ್ಟ್ರಿಲಿ ಈ ಥರದ್ದಾದ ಸಿನಿಮಾ ಬರ್ತಾ ಇದೆ? ಲಾಸ್ಟ್ ವಾರ ನೋಡಿದ್ರೆ ಟೈಟಲ್ ಬೇಕಾ ಪಿಕ್ಚರಲ್ಲಿ ಕೂಡ ಹುಡುಗಿ ಅಂದರೆ ಹೀರೋಯಿನ್ನು ಹೀರೋಗೆ ಮೋಸ ಮಾಡೋ ಒಂದು ಕ್ಯಾರೆಕ್ಟ್ರು, ಅದೇ ದಿನ ಡವ್ ಪಿಕ್ಚರ್ ರಿಲೀಸ್ ಆಯಿತು, ಅಲ್ಲೂ ಕೂಡ ಒಂದು ಹುಡುಗಿ ತನ್ನ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ತನ್ನ ಮದುವೆ ಆಗಬೇಕಾಗಿರೋ ಇಂಜಿನಿಯರ್ನೇ ಸಾಯಿಸ್ಬಿಡ್ತಾಳೆ. ಅಲ್ಲ, ಈಗಿನ ಕಾಲದ ಹುಡುಗಿರ ಹಿಂಗ ನೀವು? ನೋ ಕಮೆಂಟ್ಸ್. ಈ ಹೈ ಟು ಪರ್ಸನಾಲಿಟಿ ಮಾಡ್ಕೊಂಡು ಫೀಲ್ಡ್ನೇ ಆಳ್ತೀಯಾ? ಎರಡಗೈಯಲ್ಲಿ ಹೊಡೆದಾಕ್ಬಿಡ್ತದೆ. ತಾಕತ್ತಿರೋದು ಹೈ ಟು ಪರ್ಸನಾಲಿಟಿಯಲ್ಲ, ಗುಂಡ್ಗೇಲೆ. ಏನೇ ಹೇಳಿದೀವಿ, ಈ ಒಂದು ಚಿತ್ರನ ನೋಡ್ತಾ ಇದ್ರೆ ಜನ ಅಬ್ಬಬ್ಬಾ ಥಿಯೇಟರ್ಲಿ ಯಾವ ತರ ಮಜಾ ಮಾಡ್ತಾರೆ ಗೊತ್ತಾ? ಅದರಲ್ಲೂ ಹೀರೋಯಿನ್ ತೆರೆ ಮೇಲೆ ಬಂದ ತಕ್ಷಣ ಯಾವ ರೀತಿ ಕಿರ್ಚಾಡ್ತಾರೆ, ಯಾವ ರೀತಿ ಎಗರಾಡ್ತಾರೆ. ಹೆಂಗೆ ಅಂದ್ರೆ, ಏಯ್ ಇವಳಜ್ಜಿ ಆಹಾ ಹೆಂಗಿದ್ದಾಳೆ ನೋಡಪ್ಪ ಅನ್ಕೊಂಡು. ಹಲೋ, ಎಕ್ಸ್ಕ್ಯೂಸ್ ಮೀ, ಅಷ್ಟು ಚೆನ್ನಾಗಿ ಅವರೆಲ್ಲ ಅದಕ್ಕೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಅಂದಮೇಲೆ ಎಂಥ ಚೆನ್ನಾಗಿ ಅವ್ರು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿರ್ಬೇಡ. ಅಯ್ಯೋ, ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಲ್ಲ ದೇವಿ, ಈಗಿನ ಕಾಲದಲ್ಲಿ ಹುಡುಗಿರು ಇದೇ ತರ ಎಲ್ಲ ಅಂತ. ಮುನ್ನ ಸನ್ ಆಫ್ ಮುಜಿಬುದುಲ್ಲಾ ಖಾನ್, ಗ್ರ್ಯಾಂಡ್ ಸನ್ ಆಫ್ ಇಜಾಜಿದುಲ್ಲಾ ಖಾನ್. ನೀವು ಹವಾಯ್ ಡಾಟರ್ ಆಫ್ ಬಾಟಾ, ಕೇರ್ ಆಫ್ ಪ್ಯಾರಾಗಾನ್, ಸಿಸ್ಟರ್ ಆಫ್ ಲೂನಾರ್ಸ್, ನೇಬರ್ ಆಫ್ ಆಡಿಡಾಸ್ ಅಂಡ್ ರೀಬಾಕ್. ಗಲ್ಲಿಲೇ ಹುಟ್ಟಿದೀಯಾ, ಗಲ್ಲಿಲೇ ಲೈಫ್ ಮುಗಿಸ್ಕೋ, ಇಲ್ಲ ಗಿಲ್ಲಿ ಆಡ್ಬಿಡ್ತೀನಿ. 777 ಒಬ್ಬ ಡಾನ್ ಮನ್ಸ್ ಮಾಡಿದ್ರೆ ಮಾತ್ರ ಅಲ್ಲ, ಒಂದ್ ಹುಡುಗಿ ಮನ್ಸ್ ಮಾಡಿದ್ರು ಏನ್ ಬೇಕಾದ್ರೂ ನಡೆಯುತ್ತೆ ಅಂತ ತೋರಿಸ್ತೀನಿ. ದೇವಿ, ಅಂದಾಗೆ ಈ ಒಂದು ಚಿತ್ರದಲ್ಲಿ ನಮ್ಮ ಹೀರೋ ಕಮ್ ಡೈರೆಕ್ಟರು ಸ್ವಲ್ಪ ಜಾಸ್ತಿನೇ ಬಿಲ್ಡಪ್ ಗಳನ್ನ ತಗೊಂಡಿದ್ದಾರೆ, ಹೀರೋಯಿಸಮ್ ನ ಹೆಚ್ಚಾಗಿ ತೋರಿಸಿದ್ದಾರೆ ಅಂತ ಅನ್ಸಲ್ವಾ? ನನ್ಗೇನು ಅನ್ಸಲ್ಲ, ಯಾಕಂದ್ರೆ ಸಿನಿಮಾದಲ್ಲಿ ಅದೆಲ್ಲ ಅವಶ್ಯಕತೆ ಇತ್ತು. ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಹೀರೋನು, ಅವರೇ ಡೈರೆಕ್ಷನ್ ಅವರೇ ಅಂದ್ಮೇಲೆ ಸ್ಟೋರಿ ಅಂತೂ ಅದ್ಭುತವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ, ಅದ್ರ ಮೇಲೆ ಸಾಕಷ್ಟು ವರ್ಕ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಅಲ್ಲಿ ಅಂತೂ ಸಕ್ಕದಾದಂತಹ ಒಂದು ಗ್ರಿಪ್ ಇದೆ, ನಾವ್ ಯಾರು ಕೂಡ ಆಂಟಿಸಿಪೇಟೇ ಮಾಡಿರಲ್ಲ ಅಂತ ಒಳ್ಳೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ, ಸಕ್ಕತ್ ಸಸ್ಪೆನ್ಸ್ ಥ್ರಿಲ್ಸ್ ಎಲ್ಲವೂ ಕೂಡ ಇದೆ. ಇನ್ನು ಕ್ಲೈಮ್ಯಾಕ್ಸ್ ಮಾತ್ರ ಅದ್ಭುತದಲ್ಲಿ ಅತಿ ಅದ್ಭುತ, ಯಾಕಂದ್ರೆ ಯಾರು ಗೆಸ್ ಮಾಡಕ್ಕೆ ಆಗಿರಲ್ಲ ಹಿಂಗು ಆಗ್ಬಹುದು ಅಂತ. ಓವರ್ ಆಲ್ ನಮ್ಮ ಆಕ್ಟರ್ ಕಮ್ ಡೈರೆಕ್ಟರ್ ಆದಂತಹ ಚಂದ್ರಶೇಖರ್ ಶ್ರೀವತ್ಸ ಅವರ ಒಂದು ಆಕ್ಟಿಂಗ್ ಅಬಿಲಿಟೀಸ್ ಇರ್ಬೋದು ನಿಜವಾಗ್ಲೂ ಎಲ್ಲರ ಮನಸ್ಸನ್ನ ಗೆಲ್ಲತ್ತೆ. ಆ ಪಾತ್ರಕ್ಕೆ ಅವರೇ ಟೈಲರ್ ಮೇಡ್ ಅಂತ ಅನ್ಸುತ್ತೆ ಗೊತ್ತಾ? ಖಂಡಿತ ದೇವಿ, ಒಟ್ಟಿನಲ್ಲಿ ಆ ಒಂದು ಚಿತ್ರದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಮಾಡ್ತಾನಲ್ಲ ಹೀರೋ, ಆ ತರ ನಾನ್ ನಿನ್ನ ಮಾಡುದು ಬೇಡ ಕಣೋ. ಆಯ್ತು ಬಿಡಪ್ಪ, ರಿವರ್ಸ್ ಆಗಿ ನೀನೇ ಮಾಡಿದ್ರೆ ಮಾಡ್ಬಿಡ್ತಿ, ಹೇಳಕ್ಕಾಗಲ್ಲ. ಯು ಕ್ಯಾನ್ ನೆವರ್ ಬಿಲೀವ್ ಮೀ. ಒಟ್ಟಲ್ಲಿ ನನಗೆ ಲಾಭ ಬಿಟ್ಟ ಸೆವೆನ್ ಎದ್ದಿದ್ದಾನೆ ಅಂಡವಾಳ್ನ ಅಲರ್ಟ್ ಆಗಕ್ಕೆ ಹೇಳು. ಬೇಡ,
ಬುದ್ಧಿ ಹೇಳೋಣ. ನಂದೇ ನಂದೇ ಅವ, ಇಲ್ಲಿ ಯಾವನ್ ಏನು ಕಿತ್ಕೊಳಕ್ ಹಾಕಿಲ್ಲ, ಇನ್ ಮುಂದೆ ನಂದೇ ಅವ. ಅಣ್ಣ ಮುಂದೆ ನೋಡಲ್ಲಿ. He's a little man, get a bitch then, shake it back it then. He's a man, that that, oh, that, oh, that, that, that. Yeno, yeno, yilande awa. Hey, yelra. Huh? Huh? Ya wando awa ala ile. Avunu fanu fans na yao kade tirugustano. Avurde awa. Nenne vargu. ಯಾವೊಂದೋ ಕಡೆ ಇದ್ದಿದ್ದವ ಇವತ್ತಿನ ಕಡೆ ತಿರುಗಿದೆ, ನಾಳೆ ಇನ್ಯಾವೊಂದೋ ಕಡೆ ತಿರುಗುತ್ತೆ. ಯಾ ಅವನು ಪರ್ಮನೆಂಟ್ ಅಲ್ಲ ಇಲ್ಲಿ, ಯಾವುದನ್ನು ಮೈಂಡಿಗೆ ಹಾಕೋಬೇಡ. ದೇವಿ, ಹಾಗೆ ಈ ಒಂದು ಚಿತ್ರದ ಹೀರೋಯಿನ್ ಇದ್ದಾರಲ್ಲ ರೂಪಾ ನಟರಾಜ್, ಅವರು ಈ ಹಿಂದೆ ಗಾಲಿ ಹಾಗೇನೆ ಮಿಸ್ ಮಲ್ಲಿಗೆ ಈ ಒಂದು ಚಿತ್ರದಲ್ಲಿ ಅಭಿನಯಿಸಿದ್ರು ಹೀರೋಯಿನ್ ಆಗಿ. ಆ ಒಂದು ಚಿತ್ರದಲ್ಲಿ ಅವರ ಒಂದು ಡೈಲಾಗ್ನ ಕೇಳಿ ಎಲ್ಲ ಯುವಕರು ಬೋಲ್ಡ್ ಆಗೋಗಿದ್ರು. ಹಾಗೆ ಅವರ ಒಂದು ಬೋಲ್ಡ್ ಆ್ಯಕ್ಟಿಂಗ್ನ ನೋಡಿ ಕೂಡ ಮನಸ್ಸು ಸೋತ್ಬಿಟ್ಟಿದ್ರು. ಅಂಥವ್ರು ಈ ಒಂದು ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಈ ಒಂದು ಚಿತ್ರದಲ್ಲೂ ಅಷ್ಟೇ, ಅವರು ತುಂಬ ಗ್ಲ್ಯಾಮರಸ್ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು. ಒಂದು ಆ್ಯಂಗಲಿಂದ ಆ ಥರ ಅವರು ಸೂಪರಾಗಿ ಕಾಣಿಸ್ತಾ ಇದ್ರೆ ಇನ್ನೊಂದು ಆ್ಯಂಗಲಿಂದ ಆಹಾ ಅವ್ರು ಮಾಡೋ ಮೋಸಗಳನ್ನ ನೋಡಿ ನಮಗೆ ಹಂಗೆ ಉರಿದೋಗ್ತಾ ಇತ್ತು. ಏನು ಮೋಸ ಮಾಡ್ತಾಳೆ ಗಂಡು ಮಕ್ಕಳಿಗೆ ಅಂದ್ಕೊಂಡು ನನಗೆ ಎಷ್ಟು ಕೋಪ ಬಂದ್ಬಿಟ್ಟಿತ್ತು ಅಂತಂದ್ರೆ, ಇರೋ ಜಾಗದಲ್ಲಿ ನಾನು ಇದ್ದಿದ್ರೆ ನಾನು ಬೇರೆ ಥರನೇ ಮಾಡಿಬಿಡ್ತಿದ್ದೆ ಕ್ಲೈಮ್ಯಾಕ್ಸ್ನಲ್ಲಿ. ಅಬ್ಬಾ, ಹಂಗಾದ್ರೆ ಅವರಂತೂ 100% ಗೆದ್ದಿದ್ದಾರೆ, ನಮ್ಮೆಲ್ಲರ ಎಕ್ಸ್ಪೆಕ್ಟೇಷನ್ನ ಮೀರಿಸಿದ್ದಾರೆ. ಅಂದ್ರೆ ಏನು, ಎರಡು ಆಂಗಲ್, ಅಂದ್ರೆ ಗ್ಲಾಮರಸ್ ಆಗಿರುವಂತಹ ಒಂದು ಆಂಗಲ್ ಇರ್ಬೋದು, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಂಗಲ್ ಇರ್ಬೋದು, ಎರಡು ಡೈಮೆನ್ಷನ್ಸ್ ಅಲ್ಲೂ ಕೂಡ ಅವರ ಅಭಿನಯದ ಮೂಲಕ ಅವರ ಗ್ಲಾಮರ್ ಮೂಲಕ ಎಲ್ಲರನ್ನ ಕೂಡ ಗೆದ್ದಿದ್ದಾರೆ ಅಂತ ಆಯ್ತು. ಒಟ್ಟಿನಲ್ಲಿ ಏನಪ್ಪ ಆ ಒಂದು ಎರಡು ಸೀನ್ ಬರುತ್ತಲ್ಲ ಅಬ್ಬ, ಅದು ಎಷ್ಟು ಸೂಪರ್ ಹಾಟ್ ಆಗಿದೆ. ನನಗಂತೂ ನೋಡ್ತಾ ನೋಡ್ತಾ ಸಾಕು, ನಾವ್ ಹೇಳಿದ್ರೆ ಬರೀ ಹುಡ್ಕೊಳ್ಳಿ. ನಾನ್ ಸೆನ್ಸ್ ಹುಡುಗ ಹುಡುಗಿ ಮೈ ಮೇಲೆ ರೇಪ್ ಮಾಡ್ತಾನೆ, ಹುಡುಗಿ ಹುಡುಗನ ಮನಸ್ಸಿನ ಮೇಲೆ ರೇಪ್ ಮಾಡ್ತಾಳೆ, ಹುಡುಗಿ ಮೈ ಮೇಲಾಗೋ ರೇಪ್ಗೆ ಸಾಕ್ಷಿ ಸಿಗುತ್ತೆ, DNA ಟೆಸ್ಟ್ ಆಗಿ ಪ್ರೂವ್ ಆಗುತ್ತೆ. ಹುಡುಗರ ಮನಸ್ಸಿನ ಮೇಲೆ ಆಗೋ ರೇಪ್ಗೆ ಯಾವ ಪುರಾವೆ ಸಿಗಲ್ಲ, ಯಾವ ಮೆಡಿಕಲ್ ರಿಪೋರ್ಟು ಬರಲ್ಲ. ದೇವ, ಚಿತ್ರದ ಕ್ಯಾಮ್ರಾ ವರ್ಕ್ ಬಗ್ಗೆ ಹೇಳ್ಬೇಕು. ಎಷ್ಟು ಚೆನ್ನಾಗಿದೆ ಕ್ಯಾಮ್ರಾ ವರ್ಕ್ ಅಂದ್ರೆ, ಅಂತ ಒಳ್ಳೆ ಒಂದು ಕ್ವಾಲಿಟಿ ಔಟ್ಪುಟ್ ನ ನಮ್ಮ ಕ್ಯಾಮ್ರಾಮನ್ ಚಿತ್ರಕ್ಕೆ ನೀಡಿದ್ದಾರೆ. ನಿಜವಾಗ್ಲೂ ಚಿತ್ರದ ಇನ್ನೊಂದು ಮೇನ್ ಹೈಲೈಟ್ಸ್ ಅಂದ್ರೆ ಸ್ಟೋರಿ ಸ್ಕ್ರೀನ್ ಪ್ಲೇ ನ ಬಿಟ್ರೆ ಅದು ಕ್ಯಾಮ್ರಾ ವರ್ಕ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಡಿರೆಕ್ಟರ್ ಯಾವ ಒಂದು ವಿಷನ್ ನ ಇಟ್ಕೊಂಡು ಚಿತ್ರವನ್ನ ಮಾಡ್ಬೇಕು ಅಂತ ಊಹೆ ಕಲ್ಪನೆಯನ್ನ ಮಾಡ್ಕೊಂಡಿರ್ತಾನೋ ಅದಕ್ಕೆ ಅಷ್ಟು ಅದ್ಭುತವಾದಂತಹ ಬಣ್ಣಗಳನ್ನ ತುಂಬಿ ತೆರೆ ಮೇಲೆ ಉತ್ತಮವಾಗಿ ಕಟ್ಕೊಟ್ಟಿದ್ದಾರೆ ನಮ್ಮ ಕ್ಯಾಮ್ರಾಮನ್. ಸೊ ಅದರಲ್ಲೂ ಕೂಡ ಸಿನಿಮಾದ ಟ್ಯಾಗ್ ಲೈನ್ ಇದ್ದಂಗೆ ಹೀರೋಯಿಸಂಗೆ ಒಳ್ಳೆ ಬಿಲ್ಡಪ್, ಒಂದೊಳ್ಳೆ ಇಮೇಜು, ಒಳ್ಳೆ ಮ್ಯಾನರಿಸಂ ಎಲ್ಲ ಹೆಂಗ್ ಕಾಣ್ಬೇಕು ತೆರೆ ಮೇಲೆ ಅವೆಲ್ಲವನ್ನ ಅಷ್ಟು ಅದ್ಭುತವಾಗಿ ನಮ್ಮ ಕ್ಯಾಮ್ರಾಮನ್ ಕಟ್ಕೊಟ್ಟಿದ್ದಾರೆ. ನೀನ್ ಹೇಳೋ ಪ್ರಕಾರ ಈ ಒಂದು ಚಿತ್ರಕ್ಕೆ ಕ್ಯಾಮ್ರಾಮನ್ ಕೂಡ ಒನ್ ಆಫ್ ದ ಹೀರೋ. ಎಕ್ಸಾಕ್ಟ್ಲಿ. ನೋ ಮೆನ್ಷನ್. ನೋ ಮೆನ್ಷನ್? ನೀನ ಕ್ಯಾಮ್ರಾಮನ್? ಅಯ್ಯೋ, ಇದ ಅರ್ಥ ಕೊಡತ್ತಾ? ನಾನೇನೋ ಹೊರಡೋರ್ಕೊಂಡು ಹೇಳ್ಬಿಟ್ಟೆ. ಹೋಗ್ಲಿ ಬಿಡು, ಪರವಾಗಿಲ್ಲ. ಆರಡಿ ಕಾರಂದೆ ರೊಂಬ ಹೆಚ್ಚಿಡ, ಆರಡಿ ಏನ್ ಜಾಸ್ತಿ ಆಯ್ತು ಅಂತವನೆ ಹೊಡ್ದಾಕನ. ಭಯದ ಮಾತನ್ನು ಡಿಲ್ಲಿಟ್ಟು ಮಾಡೋನೆ ಅತ್ತಾನೆ ಇಲ್ಲಿ ಸಾಮ್ರಾಟ. ಒಂದೇ ರೋಡ್ ಅಲ್ಲಿ ಅಂಜದ್ದೆ ನುಗ್ಗೋನೆ ಇರ್ತಾನೆ ಡಾನ್ ಎಂಬ ಪಟ್ಟಾನ. ಮಗಳಲ್ಲ ದುಷ್ಮನ್ನು ಇರುವಂತ ಫೀಲ್ಡ್ ಇದ್ದು ನಂಬೋರ ಕೊಲ್ಲುವಂತ ಕರಳ ವಾಳ್ಡಿದ್ದು. ಯಸ್ ಬ್ಯಾಲೆನ್ಸ್ ಇದೆ.
ಏನ್ ಮಾಡೋದು? ನುಗ್ಗಿ ಹೊಡೆಯದೆ. L for look, K for kick, D for door, C for key. L for look, K for kick, D for door, C for key. S for ದೇವಿ. ಅಂದಾಗೆ ಈ ಒಂದು ಚಿತ್ರದಲ್ಲಿ ನಮ್ಮ ಚಂದ್ರಶೇಖರ್ ಶ್ರೀವಾಸ್ತವ್ ಅವರು ಒಂದು ಹಾಡನ್ನ ಬರೆದಿದ್ದಾರೆ. ಆ ಒಂದು ಹಾಡು ಒಂದು ಸ್ವಲ್ಪ ಕಾಂಟ್ರವರ್ಸಿನೂ ಆಗಿತ್ತು. ನಮ್ಮ ಕನ್ನಡ ಇಂಡಸ್ಟ್ರಿಯ ಬಿಗ್ ಬಿಗ್ ಸ್ಟಾರ್ಸ್ನ ಮೈಂಡ್ ಇಟ್ಕೊಂಡು ಈ ಒಂದು ಸಾಂಗ್ನ ಬರೆದಿದ್ದಾರೆ ಅಂತ ಸುಮಾರು ಜನ ಮಾತಾಡ್ಕೋತಾ ಇದ್ರು. ಅಲ್ಲ, ಆ ಥರದ ಒಂದು ಸಾಂಗ್ನ ಕಾಂಟ್ರವರ್ಸಿ ಆಗುವಂಥ ಒಂದು ಸಾಂಗ್ನ ಇವರು ಯಾವುದಕ್ಕೋಸ್ಕರ ಬರೆದ್ರು? ಪಬ್ಲಿಸಿಟಿಗೋಸ್ಕರ ಬರೆದ್ರೆ ಅಥವಾ ಪಿಕ್ಚರಲ್ಲಿ ಆ ಒಂದು ಸಾಂಗ್ ಸೂಟ್ ಆಗುತ್ತೆ ಅಂತ ಬರೆದ್ರ? ಹೇಗೆ ಈ ಒಂದು ಸಾಂಗ್ನ ಅವರು ಈ ಥರ ಯೂಸ್ ಮಾಡ್ಕೊಂಡಿದ್ದಾರೆ? ಅಯ್ಯೋ ಪೆದ್ದು, ನಾನು ಆಗ್ಲೇ ಹೇಳಿಲ್ವಾ, ಈ ಒಂದು ಒಳ್ಳೆ ಸ್ಕ್ರೀನ್ ಪ್ಲೇನ ಸ್ಕ್ರಿಪ್ಟ್ನ ದೊಡ್ಡ ದೊಡ್ಡ ಸ್ಟಾರ್ಸ್ ಹತ್ರ ಹೋಗಿ ಅಪ್ರೋಚ್ ಮಾಡಿದ್ರು, ಆದ್ರೆ ಅವ್ರು ಯಾರು ಅವ್ರಿಗೆ ಪಾಸಿಟಿವ್ ಆದಂತ ರೆಸ್ಪಾನ್ಸ್ ಕೊಡ್ಲಿಲ್ಲ, ಅವ್ರು ಯಾರು ಅವ್ರಿಗೆ ಸಪೋರ್ಟ್ ಮಾಡ್ಲಿಲ್ಲ, ಅದಕ್ಕೆ ಸಾಕಷ್ಟು ಮನನೊಂದಿದ್ರು, ಅವಮಾನ ಆಗಿತ್ತು. ಸೊ ಅದಕ್ಕೆ ತಾವೇ ಚಿತ್ರದಲ್ಲಿ ಆಕ್ಟ್ ಮಾಡ್ಬೇಕಂತೆಲ್ಲ ನಿರ್ಧಾರ ಮಾಡ್ಕೊಂಡ್ರು. ಒಂದು ಒಳ್ಳೆ ಮೆಸೇಜ್ ಇರುವಂತಹ ಸಾಂಗ್ ಕೊಟ್ಟಿದ್ದಾರೆ, ನಾವ್ಯಾಕೆ ಅದನ್ನ ಸಕಾರಾತ್ಮಕವಾಗಿ ತಗೊಳ್ಬಾರ್ದು? ಕೇವಲ ನಮ್ಮ ಇಂಡಸ್ಟ್ರಿ ಅವ್ರಿಗೆ ಟಾರ್ಗೆಟ್ ಮಾಡಿಲ್ಲ ಈ ಸಾಂಗ್ ಅಲ್ಲಿ, ಇದು ಎಲ್ಲಾ ಇಂಡಸ್ಟ್ರಿಲಿ ವರ್ಕ್ ಮಾಡುವಂತಹ ಪ್ರೊಫೆಷನಲ್ಸ್ಗೆ ಸಂಬಂಧಪಟ್ಟಿರುತ್ತೆ. ಇಂದು ಯಾವುದು ಕೂಡ ಶಾಶ್ವತ ಅಲ್ಲ ಅನ್ನೋದನ್ನ ಈ ಸಾಂಗು ಪ್ರೂವ್ ಮಾಡುತ್ತೆ. ಇವತ್ತು ಅವ್ರಿಗೆ ಇವ್ರಿಗೆ ಫ್ಯಾನ್ ಫಾಲೋಯಿಂಗ್ ಇರ್ಬೋದು, ನಾಳೆ ಇನ್ನೂ ದೊಡ್ಡ ಸ್ಟಾರ್ ಹುಟ್ಟಿದ ಮೇಲೆ ಆ ಒಂದು ಫ್ಯಾನ್ಸ್ ಎಲ್ಲ ಆ ಕಡೆ ಡೈವರ್ಟ್ ಆಗ್ಬೋದು. ಸೊ ಶಾಶ್ವತ ಯಾವುದೂ ಇಲ್ಲ, ಎಲ್ಲಾ ಇಂಡಸ್ಟ್ರಿ ಅವರು ಈ ರೀತಿಯಾದಂತ ಒಂದು ಒಳ್ಳೆ ಮೆಸೇಜ್ನ ಅಳವಡಿಸ್ಕೊಂಡಿದ್ದೆ, ಅದರಲ್ಲಿ ಎಲ್ಲರಿಗೂ ಕೂಡ ಒಳ್ಳೆ ಗ್ರೋತ್ ಇರುತ್ತೆ ಅನ್ನುವಂಥ ಗುಡ್ ಮೆಸೇಜ್ನ ಕೊಟ್ಟಿದ್ದಾರೆ. ಹಾ, ಕರೆಕ್ಟ್, ಈ ಒಂದು ಗುಡ್ ಮೆಸೇಜ್ನ ಫಸ್ಟ್ ರೇಷನ್ನಲ್ಲಿ ಬರೆದು ಬಿಟ್ಟಿದ್ದಾರೆ. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನಾವು ಒಟ್ಟಿನಲ್ಲಿ ತುಂಬ ಚೆನ್ನಾಗಿದೆ, ಅರ್ಥ ಗರ್ಭಿತವಾಗಿ. ಇದು ಸ್ವಲ್ಪ ಜಾಸ್ತಿ ಆಗಿಲ್ಲ? ನಂದೇ ಅವ ನಂದೇ ಅವ ಅಂತ ತುಂಬಾ ಎಗರಾಡ್ತದನಲ್ಲ, ಅವನನ್ನ ಏನ್ ಮಾಡೋಣ ಅಂತ್ಯಾ? ಮಚ್ಚೆ ತೂಕಿಲ್ಲ ಮಚ್ಚೆ. ಬೇಡ. ಅವನು ಫ್ಯಾನ್ನು ಫ್ಯಾನ್ಸ್ನ ಯಾವ ಕಡೆ ತಿರುಗಿಸ್ತಾನೋ ಅವ್ರದೇ ಅವ. ನಿನ್ನೆವರೆಗೂ ಯಾವೊಂದೋ ಕಡೆ ಇದ್ದಿದ್ದವ ಇವತ್ತು ನಿನ್ನ ಕಡೆ ತಿರುಗಿದೆ, ನಾಳೆ ಇನ್ಯಾವೊಂದೋ ಕಡೆ ತಿರುಗುತ್ತೆ. ಯಾ ಅವನು ಪರ್ಮನೆಂಟ್ ಅಲ್ಲ ಇಲ್ಲಿ. ನಾನೇ ಇಡೀ ಪ್ರಪಂಚಕ್ಕೆ ಲಾಂಗ್ ಹಿಡಿ ಅದು ಹೇಳ್ಕೊಟ್ಟಿದೆ ನಾನು. ನಾನೇ ಸನ್ನಾಫ್ ಮುಜಿಬುದುಲ್ಲಾ ಖಾನ್, ಗ್ರ್ಯಾಂಡ್ ಸನ್ನಾಫ್ ಇಜಾಜಿದುಲ್ಲಾ ಖಾನ್. ನೀವು? ಹವಾಯ್, ಡಾಟರ್ ಆಫ್ ಬಾಟಾ, ಕೇರ್ ಆಫ್ ಪ್ಯಾರಗಾನ್, ಸಿಸ್ಟರ್ ಆಫ್ ಲೂನಾರ್ಸ್, ನೇಬರ್ ಆಫ್ ಆಡಿಡಾಸ್ ಅಂಡ್ ರೀಬಾಕ್. ಗಲ್ಲಿಲೆ ಹುಟ್ಟಿದ್ಯಾ, ಗಲ್ಲಿಲೆ ಲೈಫ್ ಮುಗಿಸ್ಕೋ, ಇಲ್ಲ ಗಿಲ್ಲಿ ಆಡ್ಬಿಡ್ತೀವಿ. ಒಬ್ಬ ಡಾನ್ ಮನ್ಸ್ ಮಾಡಿದ್ರೆ ಮಾತ್ರ ಅಲ್ಲ, ಒಂದ್ ಹುಡುಗಿ ಮನ್ಸ್ ಮಾಡಿದ್ರು ಏನ್ ಬೇಕಾದ್ರೂ ನಡೆಯುತ್ತೆ ಅಂತ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಈ ವಾರ ನಾವು ಒಂದು ಅದ್ಭುತವಾದಂತಹ ಚಿತ್ರದೊಂದಿಗೆ ನಿಮ್ಮೆಲ್ಲರನ್ನ ಮೀಟ್ ಮಾಡಿದ್ವಿ. ಕಾನ್ಸೆಪ್ಟ್ ಏನು? ಪ್ರೀತಿ. ಆದ್ರೆ ಪ್ರೀತಿನ ಒಂದು ಹೆಣ್ಣು ತನ್ನ ಸ್ವಾರ್ಥಕ್ಕಾಗಿ ಹೇಗೆ ಬಳಸ್ಕೊಂತಾಳೆ, ಹೇಗೆ ಮಿಸ್ಯೂಸ್ ಮಾಡ್ಕೊಳ್ತಾಳೆ ಅನ್ನುವಂಥ ಒಂದು ಹೈಲೈಟ್ ಚಿತ್ರದಲ್ಲಿ ಇದೆ. ಸೆಕೆಂಡ್ ಹಾಫ್ ಅಲ್ಲಿ ಇವೆಲ್ಲ ಸಿಗಾಕೊಂಡಾಗ ಹೇಗೆ ಒಂದೊಂದೇ ಫ್ಯಾಕ್ಟ್ ರಿವೀಲ್ ಆಗ್ತಾ ಹೋಗುತ್ತೆ, ಕ್ಲೈಮ್ಯಾಕ್ಸ್ ತನಕ ಇದು ಹೇಗೆ ಹೋಗಿ ಮುಟ್ಟುತ್ತೆ ಅನ್ನೋದೇ ಚಿತ್ರದ ಮೇನ್ ಹೈಲೈಟ್. ಹಾಗೂ ನಿಜವಾಗ್ಲೂ ನೋಡೋಕೆ ಅದೊಂದು ಡಿಲೈಟ್ ಅಂದ್ರೂ ತಪ್ಪಾಗಲ್ಲ. ಚಂದ್ರಶೇಖರ್ ಶ್ರೀವತ್ಸವರ ಅವರ ಒಂದು ನಟನೆ ಹಾಗೂ ನಿರ್ದೇಶನ ಇರುವಂತಹ ಚಿತ್ರವೇ ಸೆವೆನ್.
ಸೆವೆನ್ ಚಿತ್ರ ನಿಜವಾಗ್ಲೂ ರಾಜ್ಯಾದ್ಯಂತ ಬಿಡುಗಡೆಗೊಂಡು ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಸಾಕಷ್ಟು ಯೂತ್ ಈ ಒಂದು ಚಿತ್ರವನ್ನ ಮೆಚ್ಚಿಕೊಂಡು ನೋಡ್ತಾ ಇದ್ದಾರೆ. ನೀವು ಕೂಡ ಮಿಸ್ ಮಾಡದೆ ಈ ಚಿತ್ರವನ್ನ ನೋಡಿ ಯಶಸ್ವಿಗೊಳಿಸಿ. ನೆಕ್ಸ್ಟ್ ವೀಕ್ ಇದೇ ತರ ಯಾವ್ದನ್ನ ಒಂದು ಒಳ್ಳೆ ಚಿತ್ರದೊಂದಿಗೆ ಈ ದೆವ್ವದ ರಿವ್ಯೂ ಜೊತೆಗೆ ನಾನು ಮೀಟ್ ಆಗ್ತೀನಿ. ಖಂಡಿತವಾಗ್ಲು ನೆಕ್ಸ್ಟ್ ವೀಕು ಅಷ್ಟಿದ್ದೆ. ಈ ಹುಡುಗಿಯರು ಯಾವ ಥರ ಇರ್ತಾರೆ, ಇನ್ನೂ ಇವರ ಒಂದು ಗುಣಗಳು ಹೆಂಗೆಂಗೆ ಇರ್ತವೆ ಅನ್ನೋದನ್ನೆಲ್ಲ ತೋರಿಸಿ ಖಂಡಿತವಾಗ್ಲು ನೋಡಿ ಹುಡುಗರು ತಿಳ್ಕೊಂಡು ಉದ್ದಾರ ಆಗ್ತೀವಿ. ಖಂಡಿತೀವಿ, ನೀವು ಉದ್ದಾರ ಆಗೋದ. ಹೇ